नमस्कार स्नेहितरे, मत्तोम्मे निम्मेल्लरिगू कन्नड मास्टर यूट्यूब चैनल गे स्वागत। स्नेहितरे, ओंदुवेळे नीवु निम्म जीवनदल्लि होसदागि एनादरू कलियलु इष्टपडुत्तिद्दरे चैनल गे ईगले सब्सक्राइब माड्कोळ्ळि। स्नेहितरे, बेळ्ळुळ्ळिय ओळगडे खारद अंश इरुत्तदे। इदर इदे ओंदु गुणद कारणदिंदागि नकारात्मक शक्तिगळु इदर हत्तिरक्कू सह बरोदिल्ल। ಬೆಳ್ಳುಳ್ಳಿಯನ್ನ ತಂತ್ರಶಾಸ್ತ್ರದಲ್ಲಿ ಕಲ್ಯಾಣಕಾರಿ ಅಂತಾನೂ ತಿಳಿಸಿದ್ದಾರೆ। ಕೆಟ್ಟ ದೃಷ್ಟಿಗಳಿಂದ ಚಿಕ್ಕ ಮಕ್ಕಳನ್ನು ಕಾಪಾಡಲು ಗ್ರಾಮಗಳಲ್ಲಿ ಬೆಳ್ಳುಳ್ಳಿಯ ಮಾಲೆಗಳನ್ನು ಚಿಕ್ಕ ಮಕ್ಕಳಿಗೆ ತರಿಸುತ್ತಾರೆ। ಹಾಗಾದರೆ ಬನ್ನಿ ಸ್ನೇಹಿತರೆ, ಬೆಳ್ಳುಳ್ಳಿಯ ಗುಪ್ತವಾದ ಚಮತ್ಕಾರಿಕ ಪ್ರಯೋಗದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ। ನಿಮ್ಮ ಲಾಭಕ್ಕಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿರಿ। ಇಲ್ಲಿ ನಾವು ಯಾವುದೇ ರೀತಿಯ ಮಾಹಿತಿಗಳನ್ನು ನಿಮಗೆ ತಿಳಿಸಿದ್ರು ಅವೆಲ್ಲವೂ ಪ್ರಾಚೀನ ಗ್ರಂಥದ ಆಧಾರದ ಮೇಲೆ ಇರುತ್ತವೆ। ಕೆಲವು ವಿಷಯಗಳನ್ನು ನಾವು ನಮ್ಮ ನಾಲೆಜ್ ಮೂಲಕನು ತಿಳಿಸ್ಕೊಡ್ತೇವೆ। ನಮ್ಮ ಚಾನೆಲ್ನ ಉದ್ದೇಶ ಒಂದೇ ಆಗಿದೆ, ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಾಗಿದೆ। ಒಂದು ವೇಳೆ ಇದೇ ಪ್ರಕಾರದ ಒಳ್ಳೆಯ ವಿಷಯಗಳನ್ನು ನೀವು ಹೆಚ್ಚಾಗಿ ನೋಡಲು ಇಷ್ಟಪಡುತ್ತಿದ್ರೆ ಚಾನೆಲ್ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸ್ನೇಹಿತರೆ, ಇಲ್ಲಿ ಯಾರು ಯಾವ ಉದ್ದೇಶದಿಂದ ಬರ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಆಗೋದಿಲ್ಲ। ಕೆಟ್ಟ ವಿಚಾರಗಳಿಂದ ಮನೆಯ ಒಳಗಡೆ ಬರೋದರಿಂದ ಅವರ ಜೊತೆಗೆ ನೆಗೆಟಿವ್ ವಿಷಯಗಳು ಬರುತ್ತವೆ। ಇವುಗಳಿಂದ ನೀವು ಉಳಿದುಕೊಳ್ಳಬೇಕಂದ್ರೆ ಬೆಳ್ಳುಳ್ಳಿಯ ಮಾಲೆಯನ್ನು ಮನೆಯ ಮುಖ್ಯದ್ವಾರಕ್ಕೆ ನೀವು ಖಂಡಿತ ಕಟ್ಟಬೇಕು। ಇದು ತನ್ನೊಳಗೆ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ನಾಶ ಮಾಡುವಂತ ಕಾರ್ಯವನ್ನು ಮಾಡುತ್ತದೆ। ಮನೆಯ ಒಳಗಡೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡದಂತೆ ಇದು ನೋಡಿಕೊಳ್ಳುತ್ತದೆ। ಒಂದೊಳ್ಳೆ ಯಾವುದಾದರೂ ವ್ಯಕ್ತಿಗಳು ನಕಾರಾತ್ಮಕ ವಿಷಯಗಳನ್ನು ನಕಾರಾತ್ಮಕ ಯೋಚನೆಗಳನ್ನು ಇಟ್ಕೊಂಡು ಮನೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದರೆ ಮನೆಯಲ್ಲಿ ನಿಧಾನವಾಗಿ ಬಡತನ ಬರಲು ದರಿದ್ರತೆ ಹೆಚ್ಚಾಗಲು ಶುರುವಾಗುತ್ತದೆ। ಅಂದರೆ ಮನೆಯ ಒಳಗಡೆ ದರಿದ್ರ ಲಕ್ಷ್ಮಿಯು ಪ್ರವೇಶ ಮಾಡುವಳು, ಇಲ್ಲಿ ಧನ ಸಂಪತ್ತಿನಲ್ಲಿ ಹಾನಿ ಕೂಡ ಆಗುತ್ತದೆ। ಇನ್ನು ಎರಡನೇದಾಗಿರುವ ವಿಷಯ ಏನಿದೆ ಅಂದ್ರೆ ದರಿದ್ರ ಲಕ್ಷ್ಮಿಯಿಂದ ನೀವು ಉಳಿದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಹಣದ ಪೆಟ್ಟಿಗೆಯಲ್ಲಿ ನಾಲ್ಕು ದಿಕ್ಕಿನಲ್ಲಿ ವಾರದಲ್ಲಿ ಅಥವಾ 15 ದಿನಕ್ಕೆ ಒಂದು ಸಾರಿಯಾದರೂ ನಾಲ್ಕು ಬೆಳ್ಳುಳ್ಳಿಗಳನ್ನು ನಾಲ್ಕು ದಿಕ್ಕಿನಲ್ಲಿ ತಪ್ಪದೇ ಇಡಬೇಕು। ಹಣದ ಪೆಟ್ಟಿಗೆಯ ನಾಲ್ಕು ದಿಕ್ಕಿನಲ್ಲಿ ಅಂದ್ರೆ ನಾಲ್ಕು ಬದಿಯಲ್ಲಿ ಇಡಬೇಕು। ಬೆಳ್ಳುಳ್ಳಿಯ ಪ್ರಭಾವದ ಕಾರಣದಿಂದಾಗಿ ದರಿದ್ರ ಲಕ್ಷ್ಮಿಯು ನಿಮ್ಮ ಮನೆಯ ಒಳಗಡೆ ಹಣದ ಪೆಟ್ಟಿಗೆಯ ಒಳಗಡೆ ಆಗಲಿ ಪ್ರವೇಶ ಮಾಡಲು ಸಾಧ್ಯ ಆಗೋದಿಲ್ಲ। ಈ ರೀತಿ ಮಾಡೋದ್ರಿಂದ ನಿಮ್ಮ ಹಣದ ಪೆಟ್ಟಿಗೆಯು ಹಣದಿಂದ ತುಂಬಿಕೊಂಡು ಇರುತ್ತದೆ। ಇನ್ನು ಮೂರನೇದಾಗಿರುವ ವಿಷಯ ಏನಿದೆ ಅಂದರೆ ಕಾಲು ಒರೆಸಿಕೊಳ್ಳುವಂಥ ಮ್ಯಾಟ್ ಕೆಳಗಡೆ ನೀವು ಬೆಳ್ಳುಳ್ಳಿಯನ್ನು ಇಡಬೇಕು। ಒಂದೊಳ್ಳೆ ಮನೆಯ ಸದಸ್ಯರು ಏನಾದರೂ ಆಚೆ ತಿರುಗಾಡಿ ಒಳಗೆ ಬರ್ತಾ ಇದ್ರೆ, ಒಂದೊಳ್ಳೆ ಅವರ ಜೊತೆ ಏನಾದರೂ ನೆಗೆಟಿವ್ ವಿಷಯಗಳೇನಾದರೂ ಬರ್ತಾ ಇದ್ರೆ ಕಾಲು ಒರೆಸಿಕೊಳ್ಳುವಂಥ ಮ್ಯಾಟ್ ಮೇಲೆ ಯಾವ ರೀತಿಯಾಗಿ ಅವರು ಕಾಲನ್ನು ಇಡ್ತಾರೋ ಮ್ಯಾಟ್ ಕೆಳಗಡೆ ಇರುವಂಥ ಬೆಳ್ಳುಳ್ಳಿಯು ನೆಗೆಟಿವ್ ವಿಷಯಗಳನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ। ಈ ಮೂಲಕ ನೆಗೆಟಿವ್ ವಿಷಯಗಳಿಂದ ನಿಮ್ಮನ್ನು ಅದು ರಕ್ಷಣೆ ಮಾಡುತ್ತದೆ। ಇದರ ನಂತರ ಇರೋದು ತಲೆದಿಂಬಿನ ಕೆಳಗಡೆ ಬೆಳ್ಳುಳ್ಳಿಯನ್ನು ನೀವು ಖಂಡಿತ ಇಡಬೇಕು. ನೋಡಿ, ಇಲ್ಲಿ ಕೆಲವೊಮ್ಮೆ ಏನಾಗುತ್ತದೆ ಅಂದರೆ ನಮ್ಮೆಲ್ಲರಿಗೂ ಕೆಲವೊಮ್ಮೆ ಕೆಟ್ಟ ಕನಸುಗಳು ಬೀಳುತ್ತವೆ। ಕೆಟ್ಟ ವಿಷಯಗಳ ಕಾರಣದಿಂದಾಗಿ ತಂತ್ರಗಳು ಅಂಟಿಕೊಂಡಾಗ ನಮ್ಮ ಮನಸ್ಸು ಅಶಾಂತಿಯಿಂದ ಕೂಡಿಕೊಂಡಿರುತ್ತದೆ। ಕೆಲವೊಮ್ಮೆ ಶನಿ ರಾಹುಕೇತು ಅಂದರೆ ನವಗ್ರಹಗಳಂತಹ ತೊಂದರೆಗಳು ಕೂಡ ಇರುತ್ತವೆ. ಒಂದುವೇಳೆ ಯಾವುದೇ ಪ್ರಕಾರದ ದೇವಿ ದೇವತೆಗಳ ದೋಷಗಳೇನಾದರೂ ಅಂಟಿಕೊಂಡಿದ್ರೆ, ಒಂದುವೇಳೆ ನೀವೇನಾದರೂ ಬೆಳ್ಳುಳ್ಳಿಯನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿಕೊಂಡ್ರೆ ಇದು ನಿಮ್ಮನ್ನು ರೋಗಗಳಿಂದ ಉಳಿಸುವುದರ ಜೊತೆಗೆ ಯಾವುದೇ ರೀತಿಯ ದೋಷಗಳಿಂದಲೂ ಸಹ ನಿಮ್ಮನ್ನು ಇದು ಕಾಪಾಡುತ್ತದೆ. ಇದರ ನಂತರ ಇರೋದು ಬೆಳ್ಳುಳ್ಳಿಯನ್ನು ನಾವು ಖಂಡಿತ ನಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಇದರ ಬೆನಿಫಿಟ್ ಏನಿದೆ ಅಂತ ತಿಳಿಸ್ತೀನಿ ಕೇಳಿ. ಒಂದುವೇಳೆ ನೀವು ಎಲ್ಲಾದರೂ ತಿರುಗಾಡಲು ಹೋಗ್ತಾ ಇದ್ರೆ, ಜಾಬ್ ಹುಡುಕಲು ಹೋಗ್ತಾ ಇದ್ರೆ, ಬಿಸ್ನೆಸ್ಗಾಗಿ ಆಚೆ ಹೋಗ್ತಾ ಇದ್ರೆ, ಬೆಳ್ಳುಳ್ಳಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡೋದ್ರಿಂದ ಅದ್ಭುತವಾದ ಬೆನಿಫಿಟ್ಗಳು ಇಲ್ಲಿ ನಿಮಗೆ ಸಿಗುತ್ತವೆ. ನೆಗೆಟಿವ್ ವಿಷಯಗಳನ್ನು ಇದು ತನ್ನೊಳಗೆ ಎಳೆದುಕೊಳ್ಳುವ ಕಾರಣ ಇಲ್ಲಿ ನಿಮಗೆ ಪಾಸಿಟಿವ್ ಅನುಭವ ಯಾವತ್ತಿಗೂ ಆಗ್ತಾ ಇರತ್ತೆ. ಎಲ್ಲಿ ನೀವು ಹೋಗ್ತೀರೋ ಖಂಡಿತ ಅಲ್ಲಿ ನಿಮಗೆ ಯಶಸ್ಸು ಕೂಡ ಸಿಗಲು ಶುರುವಾಗುತ್ತದೆ. ಒಂದೊಳ್ಳೆ ಯಾವುದಾದ್ರೂ ವಿದ್ಯಾರ್ಥಿಗಳು ಬೆಳ್ಳುಳ್ಳಿಯನ್ನು ತಮ್ಮ ಬಳಿ ಇಟ್ಕೊಂಡ್ರೆ ಅಭ್ಯಾಸ ಮಾಡಲು ಬರೆಯಲು ಒಳ್ಳೆಯ ಮನಸ್ಸು ಇವರಿಗೆ ಬರುತ್ತದೆ. ಇವುಗಳ ಜೊತೆಗೆ ಪರ್ಸ್ನಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಕೊಳ್ಳೋದ್ರಿಂದ ವ್ಯಕ್ತಿಯ ಮನಸ್ಸು ಯಾವತ್ತಿಗೂ ಶಾಂತಿಯಿಂದ ಇರುತ್ತದೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ವಿಷಯಗಳು ನಿಮ್ಮೊಳಗಡೆ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ನೀವು ಯಾವತ್ತಿಗೂ ಆರಾಮವಾಗಿ ಆರೋಗ್ಯದಿಂದ ಇರ್ತೀರ. ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ನಿಮ್ಮ ಮೇಲೆ ಇರುತ್ತದೆ. ಯಾಕಂದರೆ ಇಲ್ಲಿ ಯಾವ ವ್ಯಕ್ತಿಗಳು ನೆಗೆಟಿವ್ ವಿಷಯಗಳಿಂದ ದೂರ ಇರ್ತಾರೋ ಅವರ ಮೇಲೆ ಮಾತ್ರ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾಕಾಲ ಇರುತ್ತದೆ. ಯಾವ ರೀತಿಯಾಗಿ ನೀವು ಶುದ್ಧವಾದ ನೀರನ್ನು ಕುಡಿತಾ ಇರ್ತೀರೋ ಅದೇ ರೀತಿಯಾಗಿ ಶುದ್ಧವಾಗಿರುವ ವ್ಯಕ್ತಿಯನ್ನು ತಾಯಿ ಲಕ್ಷ್ಮೀದೇವಿ ನೋಡ್ತಾರೆ. ಚಿಕ್ಕ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.